ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಹೆಂಗಿದ್ದೀರಿ ಎಲ್ಲರೂ? ಆರಾಮದಿರಿ? ಬರ್ರಿ, ಇವತ್ತು ನಾನು ನಿಮಗೆ ಈಸಿಯಾಗಿ ಒಂದು ಹೋಳಿಗೆ ರೆಸಿಪಿನ ಮಾಡಿ ತೋರ್ಸಾಕತ್ತೀನಿ ರೀ. ನೀವು ಕಡಲೆಬೇಳೆ ಕುದಿಸೋದು ಬೇಡ, ಪಟಾಪಟ್ ಅಂತ ಆಗುವಂಥ ಒಂದು ಹೋಳಿಗೆ ರೆಸಿಪಿನ ಮಾಡಿ ತೋರ್ಸಾಕತ್ತೀನಿ ರೀ. ಇವಾಗ ಹೋಳಿ ಹಬ್ಬನೂ ಬಂತು, ಹಂಗೆ ಯುಗಾದಿನೂ ಬಂತು. ಬರ್ರಿ, ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ, ಪೂರ್ತಿ ಮುಗಿವರೆಗೆ ನೋಡಿರಿ. ನೋಡಿರಿ, ಇಲ್ಲಿ ನಾನೀಗ ಒಂದು ಕಪ್ಪಷ್ಟು ಪುಟಾಣಿನ ತಗೊಂಡೀನಿ, ಹುರುಗಡಲೆ ತಗೊಂಡೀನಿ ನೋಡಿರಿ. ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡಬೇಕು, ಒಂದು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಸ್ಟವ್ ಮೇಲಿಟ್ಟ ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ ಇವನ್ನ. ಇದು ಕ್ರಿಸ್ಪಿ ಆಗಬೇಕು ಪುಟಾಣಿ. ನೋಡಿರಿ, ಸ್ಟವ್ನ ಆನ್ ಮಾಡೀನಿ, ಸಣ್ಣ ಉರಿ ಐತಿ, ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಬೇಕಾಗತ್ತೆ, ಹುರಿಬೇಕಾಗತ್ತೆ ರೀ. ಏನಿದನ್ನೇನು ಭಾಳ ಹುರಿಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ನೋಡಿರಿ, ನಾನೀಗ ಒಂದು ನಿಮಿಷ ಬೆಚ್ಚಗೆ ಮಾಡೀನಿ. ಈಗ ಸ್ಟವ್ನ ಬಂದ್ ಮಾಡೀನಿ. ಈಗ ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ, ಯಾಕಂದ್ರೆ ಇದು ಪಾತ್ರೆ ಬಿಸಿ ಇರ್ತೈತೆ, ಹಾಗಾಗಿ. ನೋಡಿರಿ, ಈಗಿದು ಒಂದೆರಡು ನಿಮಿಷ ತಣ್ಣಗಾಗಲಿ. ನೋಡಿರಿ, ಎಲ್ಲ ತಣ್ಣಗಾಗೈತಿ. ಈಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡಬೇಕಾಗತ್ತೆ, ನುಣ್ಣಗೆ ಪೌಡ್ರ್ ಮಾಡಬೇಕಿದನ್ನು. ನೋಡಿರಿ, ಇವ್ನು ಯಾಕೆ ನಾನು ಇಲ್ಲಿ ಹುರಿದೀನಿ ಅಂತಂದ್ರೆ, ನಾವು ಪೌಡ್ರ್ ಮಾಡೋತ್ನಾಗ ಇದನ್ನು ಪುಡಿ ಮಾಡೋತ್ನಾಗ ಪುಟಾಣಿನ ಭಾಳ ಸಣ್ಣಂಗೆ ಬರ್ತೈತೆ ಅಂತೇಳಿ ಇದನ್ನು ಸ್ವಲ್ಪ ನಾನು ಬೆಚ್ಚಗೆ ಮಾಡೀನಿ. ಕ್ರಿಸ್ಪಿ ಆದ್ರೆ ಭಾಳ ಚೆಂದ ಬರ್ತೈತೆ ಪೌಡರ್ ಇದ್ರದ್ದು. ನೀವು ಬಿಸಿಲಿಗೆ ಇಟ್ರಂತೂ ತೀರಾ ಒಳ್ಳೇದು. ನೋಡ್ರಿ, ಹಿಂಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಈಗ ನೋಡಿರಿ, ಇಲ್ಲೊಂದು ನಾಲ್ಕೈದು ನಾನು ಏಲಕ್ಕಿನ ಹಾಕತ್ತೀನಿ, ಸಿಪ್ಪೆ ತೆಗೆದು. ಇದ್ರ ಜೊತೆನ ಹಿಟ್ಟು ಥರ ನೈಸಾಗಿ ಆಗ್ಬೇಕು ನೋಡಿರಿ. ನೋಡಿರಿ, ಈ ಥರ ಫುಲ್ಲ ಪೌಡರ್ ಆಗ್ಬೇಕು ನೋಡಿರಿ. ನೋಡಿರಿ, 1 1/4 ಕಪ್ಪಷ್ಟು ಪುಟಾಣಿ ಹಿಟ್ಟು ಆಗೈತಿ ಮಿಕ್ಸಿ ಮಾಡಿದ್ದು. ನೋಡಿರಿ, ನಾನು ಹೋಳಿಗೆ ಮಾಡೋಕೆ ಹಿಟ್ಟು ಮೈದಾ ಹಿಟ್ಟು ತೊಗೊಂಡೀನಿ. 2 ಕಪ್ ಮೈದಾ ಹಿಟ್ಟು ನಾದ್ತೀನಿ ನಾನು. ನೋಡಿರಿ, ಬೇಕಾದರೆ ಬಾಂಬೆ ರವೆನೂ ಇದಕ್ಕೆ ನೀವು ಸ್ವಲ್ಪ ಹಾಕೋಬೋದು. ನಾನಿಲ್ಲಿ ಬಾಂಬೆ ರವೆನ ಹಾಕ್ತಾಯಿಲ್ಲ. ನೋಡಿರಿ, ಒಂದು ಚಿಟಿಕೆಯಷ್ಟು ಉಪ್ಪು. ನೋಡಿರಿ, 1 ಸ್ಪೂನಷ್ಟು ಅಡುಗೆ ಎಣ್ಣೆ, ಯಾವುದಾದ್ರೂ ಹಾಕ್ಬೋದು. ಇದನ್ನ ಸ್ವಲ್ಪ ಫಸ್ಟ್ ಮಿಕ್ಸ್ ಮಾಡಬೇಕು, ಎಣ್ಣೆ ಹಿಟ್ಟು ಉಪ್ಪು. ಇಲ್ಲಿ ನಾನು ಕಲ್ಲುಪ್ಪು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ರೀ ಅಡುಗೆಗೆ, ಅದನ್ನು ಸ್ವಲ್ಪ ಹಾಕೀನಿ. ನೀವು ಉಪ್ಪು ಬೇಡ ಅಂದ್ರೆ ಬಿಡ್ಬೋದು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಬೇಕಾಗತ್ತೆ ಇದನ್ನು. ನೋಡಿರಿ, ಹಿಟ್ಟು ಹಿಂಗಿರಬೇಕು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು, ಭಾಳ ಮೆತ್ತಗೂ ಮಾಡೋಕೆ ಹೋಗಬೇಡ್ರಿ. ನೋಡಿರಿ, ಈ ಹೋಳಿಗೆ ಬ್ಯಾಳೆ ನೀವೇನು ಕುದಿಸಿ ಮಾಡ್ತೀರಲ್ಲ ಅದಕ್ಕಿಂತನೂ ಚೆನ್ನಾಗಿ ಬರ್ತಾವೆ. ಒಂದು ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಈಗ ಇದನ್ನು ಮುಚ್ಚಿಡಬೇಕು. ನೋಡಿರಿ, ಸ್ವಲ್ಪ ಆಯಿಲ್ ಹಾಕಿ ಇದ್ರ ಮೇಲೆ ಈಗ ಮುಚ್ಚಿಡ್ತೀನಿ. ಇದನ್ನೇನು ಹಿಟ್ಟು ಎಣ್ಣೆ ಒಳಗೆ ಮುಳುಗಿಸಿ ಇಡಬೇಕಂತ ಏನಿಲ್ಲ ರೀ, ಇಷ್ಟಿದ್ರೆ ಸಾಕು. ನೋಡಿರಿ, ಹಿಟ್ಟು ಚೆಂದಂಗೆ ನೆನಿತಾ ಇರಲಿ, ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. 1 1/4 ಕಪ್ ಪುಟಾಣಿ ಹಿಟ್ಟಿಗೆ 1 1/4 ಕಪ್ ಬೆಲ್ಲ. 1 1/4 ಕಪ್ ಬೆಲ್ಲಕ್ಕೆ ಇದೇ ಕಪ್ಪಲ್ಲಿ 3 ಕಪ್ ನೀರು. ಈಗ ಬೆಲ್ಲನ ಕರಗಿಸ್ಕೋಬೇಕು. ಬರೀ ಸ್ಟವ್ ಆನ್ ಮಾಡಿ ಇದನ್ನು ಒಲೆ ಮೇಲೆ ಇಡೋಣ. ನೋಡಿರಿ, ಸ್ಟವ್ ಆನ್ ಮಾಡಿ ಪಾತ್ರೆ ಒಲೆ ಮೇಲೆ ಇಟ್ಟಿನಿ. ಇದನ್ನು ಬೆಲ್ಲನ ಚೆನ್ನಾಗಿ ಕರಗಿಸಬೇಕು. ಆಮೇಲೆ ಇದನ್ನು ಇದರ ಕಸ ಕಡ್ಡಿ ಇರ್ತೈತಲ್ರಿ, ಹಾಗಾಗಿ ಇದನ್ನು ಸ್ವಲ್ಪ ಸೋಸ್ಬೇಕಾಗತ್ತೆ. ನೀವೇನಾದರೂ ತಗೊಂಡಿರುವಂತ ಬೆಲ್ಲದೊಳಗೆ ಕಸ ಕಡ್ಡಿ ಇರಲಿಲ್ಲ ಅಂದ್ರೆ ನೀವು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ। ಸ್ವಲ್ಪ ಹಿಂಗೆ ಕೈ ಆಡಿಸಿದ್ರೆ ಬೇಗ ಕರಗ್ತೈತಿ ಬೆಲ್ಲ। ನೋಡ್ರಿ ಬೆಲ್ಲ ಎಲ್ಲ ಕರಗೈತಿ। ಈಗ ಇದನ್ನ ಸ್ಟವ್ ಬಂದ್ ಮಾಡಿ ಸೋಸ್ಕೋಬೇಕು। नोड्री ಒಂದು ಬೇರೆ ಪಾತ್ರೆಗೆ ನಾನು ಇಲ್ಲಿ ಸೋಸ್ಕೊಳ್ಳಕತ್ತೀನಿ। नोड्री ಈಗ ನಾವೇನ್ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿವಲ್ರಿ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಸ್ಟವ್ ಆನ್ ಮಾಡಿರಬಾರದು, ಇವಾಗ ಬಂದಿರಬೇಕು। ಇದನ್ನ ತಣ್ಣೀರೊಳಗೆ ಕೂಡ ಹಾಕಕ್ಕೆ ಹೋಗಬಾರದ್ರಿ। ತಣ್ಣೀರೊಳಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಂಗಿಲ್ಲ ಇದು ಹೂರ್ನ। ಸ್ಟವ್ ಬಂದ್ ಮಾಡಿ ನೀವು ಇದನ್ನ ಚೆನ್ನಾಗಿ ಕಲಸಿಕೊಂಡು ಪಟಾಪಟ ಅಂತ ಮಿಕ್ಸ್ ಮಾಡ್ಕೋಬೇಕ್ರಿ। ಇದನ್ನ ಗಂಟ ಆಗ್ಲಾರ್ದಂಗ ಇದಕ್ಕೆ ಬೇಕಾದ್ರೆ ನೀವು ತುಪ್ಪ ಕೂಡ ಹಾಕೋಬಹುದು। ನೋಡ್ರಿ ಚೆನ್ನಾಗಿ ಇದ್ರೊಳಗೆ ಇರುವಂತ ಗಂಟೆಲ್ಲ ಒಡೆದ ಇದು ಮಿಕ್ಸ್ ಆಗುವವರೆಗೆ ಸ್ಟವ್ನ ಆನ್ ಮಾಡ್ಕೋಬೇಡ್ರಿ। ಇದಕ್ಕೇನಾರ ನಾವು ತಣ್ಣೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೇನಾರ ಹಾಕಿದ್ವಿ ಅಂದ್ರೆ ಬೆಲ್ಲದ ಪಾಕಕ್ಕೆ ಇದು ಅಷ್ಟು ಟೇಸ್ಟ್ ಬರಂಗಿಲ್ಲ, ಮತ್ತೆ ಇದರ ಹದ ಕೆಡ್ತೈತಿ। ಇದನ್ನ ಹಿಂಗೆ ಮಾಡಬೇಕಾಗತ್ತೆ ನೋಡ್ರಿ। ಇದಕ್ಕೆ ಪೂರ್ತಿ ಗಂಟು ಒಡೆಯುವವರೆಗೂ ನಾವು ಸ್ಟವ್ನ ಆನ್ ಮಾಡಬಾರ್ದು, ಟೈಮ್ ತಗೊಳ್ಳಂಗಿಲ್ಲ ರೀ ಇದು। ಯಾಕಂದ್ರೆ ಇದು ಪುಟಾಣಿ ಹಿಟ್ಟಲ್ಲ, ಹಂಗೆ ಬೇಗ ಬೇಗ ಗಂಟು ಒಡಿತೈತಿ ನೋಡ್ರಿ। ಇಲ್ಲಿ ಅಂಬಲಿ ಥರ ಕಾಣ್ತೈತಿ, ಈ ಥರ ಕಾಣ್ತಿರ್ಬೇಕು ನೋಡ್ರಿ। ಇವಾಗ ಸ್ಟವ್ನ ಆನ್ ಮಾಡ್ತೀನಿ, ಸ್ಟವ್ ಆನ್ ಮಾಡೇನ್ರಿ। ಈಗ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡಬೇಕು, ಬೇಗ ಗಟ್ಟಿ ಆಕತ್ತಿದೆ ಈಗ ನೋಡ್ರಿ। ಈಗ ಉರಿ ಜಾಸ್ತಿ ಇಡಬೇಕು ನೋಡ್ರಿ। ಇದಕ್ಕೆ ಒಣ ತೆಂಗಿನಕಾಯಿ ತುರಿ ಅಥವಾ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕೋಬಹುದು ನೀವು ಸ್ವಲ್ಪ ಬೇಕಂದ್ರೆ। ನಾನಿಲ್ಲಿ ಹಾಕಿಲ್ಲ ರೀ ನೋಡ್ರಿ, ಎಷ್ಟು ಗಟ್ಟಿ ಆಕತ್ತೆ ನೋಡ್ರಿ। ಇವಾಗ ಸ್ವಲ್ಪ ಉರಿನ ಸಣ್ಣ ಮಾಡ್ತೀನಿ, ಪೂರ್ತಿ ಸಣ್ಣ ಮಾಡಂಗಿಲ್ಲ, ಮೀಡಿಯಮ್ ಇಡ್ತೀನಿ ನೋಡ್ರಿ। ಈಗ ನೋಡ್ರಿ ಎಷ್ಟು ಬೇಗ ಗಟ್ಟಿ ಆಕತ್ತಿದೆ। ನಾವು ಕೈ ಬಿಡಬಾರ್ದು, ತಳ ಹಿಡಿಬಾರ್ದು ನೋಡ್ರಿ, ಅದು ಹಿಟ್ಟಿರ್ತೈತಲ್ಲ ಹಾಗಾಗಿ ಭಾಳ ಟೈಮ್ ತಗೊಳಂಗಿಲ್ಲ। ಭಾಳ ಅಂದ್ರೆ ಭಾಳ ಬೇಗ ಆಕತ್ತಿದೆ, ಮಾಡಾಕೂ ಅಷ್ಟೇ ಈಜಿ ಐತ್ರಿ, ತಿನ್ನಾಕೂ ಭಾಳ ಟೇಸ್ಟ್ ಆಗೈತಿ। ಒಂದ್ಸಲ ಟ್ರೈ ಮಾಡಿ ನೋಡ್ರಿ। ಮಕ್ಳು ಇರೋರೆಲ್ಲ ಒಂದೊಂದ್ಸಲ ನಮ್ಗೆ ಬ್ಯಾಳೆ ಕುದಿಸಿ ಹೋಳಿಗೆ ಎಲ್ಲ ಮಾಡೋಕೆ ಆಗಂಗಿಲ್ಲ ನೋಡ್ರಿ, ಎಷ್ಟು ಬೇಗ ಗಟ್ಟಿ ಆಯ್ತು ನೋಡ್ರಿ ಇದೀಗ। ಯಾವುದೇ ರೀತಿ ಗಂಟಿಲ್ಲ ಏನಿಲ್ಲ ನೋಡ್ರಿ, ಎಷ್ಟು ನೀಟಾಗಿ ಕಾಣ್ತತಿ ಹಿಟ್ಟು ನಿಮ್ಗೆ। ಈಗ ಉರಿ ಮೀಡಿಯಮ್ ಐತ್ರಿ, ಸ್ವಲ್ಪ ಇದು ಗಟ್ಟಿ ಆಗುವವರೆಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು। ನೀವೇನು ಬ್ಯಾಳಿ ಹೋಳಿಗೆ ತಿಂತೀರಲ್ಲ ರೀ ಅದೇ ಥರನ ಇದು ಆಕೈತಿ। ಎಷ್ಟು ಬೇಗ ಹೂರ್ನ ರೆಡಿ ಆಯ್ತು ನೋಡ್ರಿ। ಈ ಪುಟಾಣಿ ಮೊದಲ ಫ್ರೈ ಆಗಿರ್ತೈತಲ್ರಿ, ಇದ್ರಾಗ ಯಾವುದೇ ರೀತಿ ಹಸಿ ವಾಸನೆ ಬರಂಗಿಲ್ಲ। ಈಗ ಸ್ಟವ್ನ ಬಂದ್ ಮಾಡ್ಬೇಕು ನೋಡ್ರಿ। ಈ ಥರ ಆದಾಗ ಸ್ಟವ್ ಬಂದ್ ಮಾಡಬೇಕು, ಮ್ಯಾಲೆ ಈ ಥರ ಗಟ್ಟಿ ಹಿಡ್ಕೋಬೇಕು ನೋಡ್ರಿ, ಹಿಂಗೆ ಬೀಳಬೇಕು ನೋಡ್ರಿ। ಇದು ಈಗ ತಣ್ಣಗಾಗಬೇಕು, ಆವಾಗ ಹೂರ್ನ ನಮ್ಗೆ ಹೋಳಿಗೆ ಮಾಡೋಕೆ ಭಾಳ ಚಂದ ಬರ್ತೈತಿ। ಎಲ್ಲನೂ ಒಟ್ಟು ಮಾಡಿ ಇಡಬೇಕಾಗತ್ತಿ। ಈಗ ಇದನ್ನು ಕೆಳಗೆ ಇಳಿದು ಆರಾಕ್ ಬಿಡಬೇಕು ನೋಡ್ರಿ। ಎಲ್ಲ ಆರಿ ಎಷ್ಟು ಗಟ್ಟಿಗೈತೆ ನೋಡ್ರಿ, ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು ನೋಡ್ತಿರಲ್ಲ। ಎಲ್ಲ ಒಟ್ಟಾಗಿ ಈ ಥರ ಹೂರ್ನ ಬರಬೇಕು ನೋಡ್ರಿ, ಅಂಟ್ಕೋಬಾರ್ದು ಪಾತ್ರೆಗೆ। ಈಗಿದು ಕರೆಕ್ಟಾಗೈತಿ ಈಗ ನೋಡ್ರಿ, ನಾವು ನಾದಿಟ್ಟಿದ್ವಲ್ಲ ಹಿಟ್ಟು ಎಷ್ಟು ಸಾಫ್ಟ್ ಆಗೈತಿ, ಅರಳ್ಕೊಂಡೈತ್ರಿ ಹಿಟ್ಟು। ಈಗ ಇದನ್ನ ಸ್ವಲ್ಪ ನಾದ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ, ಎಷ್ಟು ಸಾಫ್ಟ್ ಆಗೈತಿ ಹಿಟ್ಟು। ನೋಡ್ರಿ ಈ ಹಿಟ್ಟು ಅರ್ಧ ಗಂಟೆ ಅಥವಾ 45 ನಿಮಿಷ ನೆನೆಸಿಟ್ರೆ ಸಾಕು। ಈಗ ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಉಳ್ಳಿನ ತೆಗಿದಿನಿ. ನೋಡ್ರಿ ಇಷ್ಟು ನಾನು ಉಳ್ಳಿನ ತೆಗಿದಿನಿ. ನೋಡ್ರಿ ಎಲ್ಲಾನು ಉಳ್ಳಿ ತೆಗೆದಾಯ್ತು. ಇದೇ ಪಾತ್ರೆಗೆ ಸ್ವಲ್ಪ ನಾನು ಆಯಿಲ್ ಅನ್ನು ಹಚ್ಚಿ ಈ ಉಳ್ಳಿನ ಈ ತರ ಮಾಡಿ ನೋಡ್ರಿ ಇವೆಷ್ಟನ್ನ ನಾನು ಒಂದೊಂದಾಗಿ ತಗೊಂಡು ಮಾಡ್ತೀನಿ. ನೋಡ್ರಿ ಇವೆಲ್ಲನೂ ನಾನು ಮುಚ್ಚಿ ಇಡ್ತೀನಿ. ಇದೆಲ್ಲ ಗಾಳಿಗೆ ಒಣಗಬಾರದು ಅಂತ ಹೇಳಿ ಇಲ್ಲಿ ಎರಡು ನಾನು ತಗೊಂಡಿನಿ. ನೋಡ್ರಿ ನಾನು ಹಿಟ್ಟು ಎಷ್ಟೈತಿ ಅಷ್ಟು ಹೂರ್ಣಾನು ತಗೋತೀನಿ. ನೋಡ್ರಿ ಇದನ್ನೆಲ್ಲನೂ ಹೂರ್ಣಾನ ಉಂಡಿ ಕಟ್ಟಿ ಇಟ್ಟಿನಿ. ಇದು ಕೂಡ ಒಣಗಬಾರ್ದು, ಸ್ವಲ್ಪ ಮುಚ್ಚಿ ಸೈಡಿಗೆ ಇಡ್ತೀನಿ. ಒಂದೊಂದಾಗಿ ತಗೊಂಡು ನಾವು ಹೋಳಿಗೆನ ಮಾಡಬೇಕಾಗತ್ತಿ. ನಾನು ಇಲ್ಲೊಂದು ಪ್ಲಾಸ್ಟಿಕ್ ಹಾಳಿನ ತಗೊಂಡಿನಿ. ಸ್ವಲ್ಪ ಅಡುಗೆ ಆಯಿಲ್ ಯಾವ್ದು ಬೇಕಾದರೂ ಆಗ್ಬೋದು. ನೋಡ್ರಿ ಈಗ ನಾನು ಒಂದೊಂದು ಉಳ್ಳಿ ತಗೊಂಡು ಸ್ವಲ್ಪ ಕೈಗೆ ಆಯಿಲ್ ಹಚ್ತೀನಿ. ಭಾಳ ಸಾಫ್ಟಾಗೈತ್ರಿ ಹಿಟ್ಟು. ಈ ಥರ ಸಾಫ್ಟಾಗಿ ಇರಬೇಕು ಹಿಟ್ಟು. ಈಗ ಹೂರ್ಣನ ಇಡಬೇಕಿದ್ದಕ್ಕೆ. ನೋಡ್ರಿ ನಾನು ಹಿಟ್ಟು ಎಷ್ಟು ತಗೊಂಡಿನಿ ಅಷ್ಟು ಹೂರ್ಣಾನು ತಗೊಂಡಿನಿ. ನೋಡ್ರಿ ಈ ಥರ ಸ್ವಲ್ಪ ಹೆಚ್ಚಿರೋದನ್ನ ಹಿಟ್ಟು ತೆಗಿತೀನಿ. ಈಗ ಇದನ್ನು ಲಟ್ಟಿಸ್ತೀನಿ. ಸ್ವಲ್ಪ ಆಯಿಲ್ ಇದನ್ನು ಲಟ್ಸಿನಿ ಬೇಯಿಸಿ ತೋರಿಸ್ತೀನಿ. ಹಂಚ್ಕಾದತಿ ಸ್ವಲ್ಪ ಎಣ್ಣೆನ ಹಾಕಿನಿ. ಹೊಳಿಸಿ ಹಾಕಬೇಕು. ನೋಡ್ರಿ ನಿಮಗೆಲ್ಲನೂ ಹಿಂಗೆ ಮಾಡಿ ಬೇಯಿಸಿ ತೋರಿಸ್ತೀನಿ. ನೋಡ್ರಿ ಎಲ್ಲ ಹೋಳಿಗೆನೂ ನಾನೀಗ ಮಾಡೀನಿ. ಇದರಾಗ ಒಂದು 5 ಹೋಳಿಗೆ ನನ್ನ ಮಕ್ಕಳು ತಿಂದಾರ. ನೋಡ್ರಿ ನಾ ಮಾಡಿರೋಂಥ ಹೋಳಿಗೆ ಯಾಕೆ ಹಳದಿ ಕಲರ್ ಆಗಿಲ್ಲ ಅಂತ ಅನ್ಕೋಬೋದು ನೀವು. ನಾನು ಇದಕ್ಕೆ ಅರಿಶಿನ ಪುಡಿ ಹಾಕಿಲ್ಲ. ನಾವು ಅರಿಶಿನ ಪುಡಿನ ಹಾಕಂಗಿಲ್ಲ. ನೋಡ್ರಿ ಎಲ್ಲನೂ ಒಂದಕ್ಕಿಂತ ಒಂದು ಸಾಫ್ಟಾಗಿ ಆಗ್ಯಾವು. ನೋಡ್ರಿ ಈಗ ಹೋಳಿ ಹಬ್ಬ ಬಂತಲ್ಲ, ಹಿಂಗೆ ನೀವು ಹೋಳಿಗೆನ ಮಾಡ್ಕೊರಿ. ನೀವೇನು ಬ್ಯಾಳೆ ರುಬ್ಬಿ ಹೋಳಿಗೆ ಮಾಡ್ತಿರಲ್ಲ ಅದೇ ಥರನೇ ಇರ್ತಾವೆ. ನೋಡ್ರಿ ನಿಮ್ಗೊಂದು ನನಗೆ ಕಟ್ ಮಾಡಿ ತೋರ್ಸಕತ್ತೀನಿ. ಎಷ್ಟು ಸಾಫ್ಟಾಗಿ ಬಂದೈತೆ ನೋಡ್ರಿ. ಟೇಸ್ಟ್ ಮಾತ್ರ ಸೂಪರ್ ಆಗೈತಿ. ನಾನು 1 ಕಪ್ ಪುಟಾಣಿ ಒಳಗೆ 16 ಹೋಳಿಗೆನ ಮಾಡೀನಿ. ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ.